ಶಸ್ತ್ರಾಸ್ತ್ರಗಳಿಂದ ಹಲ್ಲೆ ನಡೆಸಿ ದರೋಡೆಗೆ ಮುಂದಾಗಿದ್ದ ಸಂದರ್ಭದಲ್ಲಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ಆರು ಆರೋಪಿಗಳನ್ನು ಬಂಧಿಸಿದ ಘಟನೆ ಗುರುವಾರ ಶಿರಸಿಯ ಹೊರವಲಯದ ಸಹ್ಯಾದ್ರಿ ತಗ್ಗಿನ ಬಳಿ ನಡೆದಿದೆ. ಶಿರಸಿ ವಿದ್ಯಾನಗರದ ಮುರುಗೇಶ್ ಪೂಜಾರಿ, ಕಸ್ತೂರ್ಬಾ ನಗರದ ಮೊಹಮ್ಮದ್ ಯಾಸಿನ್, ಗಾಂಧಿನಗರದ ಮರ್ದಾನ್ ಸಾಬ್, ಮರಾಠಿಕೊಪ್ಪ ಪುಟ್ಟಣ್ಣಮನೆ ರಸ್ತೆಯ ಚರಣ್ ನಾಯ್ಕ್, ಸವಣೂರಿನ ಅಜ್ಮಿತ್ ಅಸ್ಲಾಂ ಹಾಗೂ ಗುಲಾಂ ಮುಸ್ತಫಾ ಬಂಧಿತ ಆರೋಪಿಗಳಾಗಿದ್ದಾರೆ. ಇನ್ನು ಪ್ರಕರಣದ ಮುಖ್ಯ ಆರೋಪಿ ಶಿರಸಿ ವಿದ್ಯಾನಗರದ ಮಂಜುನಾಥ್ ಪೂಜಾರಿ ತಪ್ಪಿಸಿಕೊಂಡಿದ್ದು ತೀವ್ರ ಹುಡುಕಾಟ ನಡೆಸಲಾಗಿದೆ. ಆರೋಪಿತರು ಯಲಾಪುರ ರಸ್ತೆ ಸಹ್ಯಾದ್ರಿ ತಗ್ಗಿನ ಬಳಿ ದರೋಡೆಗೆ ಹೊಂಚು ಹಾಕುತ್ತಿದ್ದ ಸಂದರ್ಭದಲ್ಲಿ ಖಚಿತ ಮಾಹಿತಿ ಆಧರಿಸಿ ಮಾರುಕಟ್ಟೆ ಠಾಣೆ ಪೊಲೀಸರು ದಾಳಿ ನಡೆಸಿ ದರೋಡೆಗೆ ಮುಂದಾಗಿದ್ದವರನ್ನು ಹೆಡೆಮುರಿ ಕಟ್ಟಿದ್ದಾರೆ. ಇನ್ನು ಬಂಧಿತರಿಂದ ರಾಡ್, ಬಡಿಗೆ, ಚಾಕು, ಖಾರದ ಪುಡಿ, ಎರಡು ಬೈಕ್ ಹಾಗೂ 20,000 ಮೌಲ್ಯದ ಗಾಂಜಾವನ್ನು ವಶಕ್ಕೆ ಪಡೆದಿದ್ದಾರೆ. ಕಾರ್ಯಾಚರಣೆಯಲ್ಲಿ ಡಿಎಸ್ಪಿ ಜಿಟಿ ನಾಯ್ಕ್, ಸಿಪಿಐ ಪ್ರದೀಪ್ ಬಿಯು, ಪಿಎಸ್ಐ ನಾಗಪ್ಪ ಬಿ, ಸಿಬ್ಬಂದಿಗಳಾದ ಪ್ರಶಾಂತ್ ಪಾವಸ್ಕರ್, ಚಂದ್ರಪ್ಪ ಕೊರ್ವರ್, ಮಹಾಂತೇಶ್ ಬಾರ್ಕೇರ್, ಮೊಹಮ್ಮದ್ ಇಸ್ಲಾಂ, ರಾಮಯ್ಯ ಪೂಜಾರಿ, ಸೂರ್ಯಕಾಂತ್ ಹಂಜಿಗಿ, ಮಂಜುನಾಥ್ ಬಿ, ಶಿವರಾಜ್ ಎಸ್ ಹಾಗೂ ಮೋನಾ ನಾಯ್ಕ್ ಪಾಲ್ಗೊಂಡಿದ್ದರು. ಈ ಕುರಿತು ಮಾರುಕಟ್ಟೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಲ್ಲದೆ ಗಾಂಜಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲವಾರು ಸಂಶಯಾಸ್ಪದ ವ್ಯಕ್ತಿಗಳನ್ನು ವಿಚಾರಣೆಗೆ ಒಳಪಡಿಸಲಾಗುತ್ತಿದೆ.